वेलकम बैक टू आनंद श्री यूट्यूब चैनल जल संपन्मूल इलाके एसटीए 155 बैकलॉग हुद्दे बगे माहितियन्न वीडियो दली नोड़ोण। मोदलनेदागि अर्जी प्रारंभद दिनांक 26/9/2022 अर्जी सल्लिसलु कोनेय दिनांक 25/10/2022 संजे 5:30 गंटे ओळगडे ಇವೆನ್ ಮಾಡಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ನೋಡಿ ವೆಬ್ಸೈಟ್ ವಿಳಾಸ ಕೂಡ ಕೊಟ್ಟಿದ್ದಾರೆ ಅವರು ಇಲ್ಲಿ ನೆಕ್ಸ್ಟ್ ವಿದ್ಯಾರ್ಹತೆ ಯಾರ್ಯಾರಿಗೆ ಎಷ್ಟೆಷ್ಟು ಹುದ್ದೆಗಳು ಇದ್ದಾವೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ। ನೋಡಿ ಒಟ್ಟು ಹುದ್ದೆಗಳು 155 ಇದ್ದಾವೆ 155 ಹುದ್ದೆಗಳು ಅದರಲ್ಲಿ ಇತರೆ ಅವರಿಗೆ 32 ಹುದ್ದೆಗಳಿದ್ದಾವೆ ಅಂದ್ರೆ ಲೇಡೀಸ್ ಜೆಂಟ್ಸ್ ಇಬ್ರು ಬರಬಹುದು ಇದರಲ್ಲಿ ಮತ್ತೆ ಮಹಿಳೆಯರಿಗೆ 47 ಹುದ್ದೆಗಳಿದ್ದಾವೆ ಗ್ರಾಮೀಣ ಅಭ್ಯರ್ಥಿಗಳಿಗೆ 39 ಹುದ್ದೆಗಳಿದ್ದಾವೆ ಮಾಜಿ ಸೈನಿಕರಿಗೆ 15 ಹುದ್ದೆಗಳು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 8 ಹುದ್ದೆಗಳಿದ್ದಾವೆ ಈಗ ಅಂಗವಿಕಲತೆ ಹುದ್ದೆಗಳು ಅದರ ಬಗ್ಗೆ ನೋಡ್ತಾ ಹೋಗೋಣ। ಕುರುಡುತನ ಉಳ್ಳವರಿಗೆ ಕಡಿಮೆ ಮಂದದೃಷ್ಟಿ ಉಳ್ಳವರಿಗೆ ಒಂದು ಹುದ್ದೆ ಇದೆ ಕಿವುಡುತನ ಉಳ್ಳವರಿಗೆ ಮಂದ ಶ್ರವಣ ದೋಷ ಉಳ್ಳವರಿಗೆ ಒಂದಿದೆ ಒಂದು ತೋಳು ಅಥವಾ ಒಂದು ಕಾಲು ಕುಷ್ಠರೋಗದಿಂದ ಗುಣಮುಖರಾದವರಿಗೆ ಅವರಿಗೆಲ್ಲ ಸೇರಿ 3 ಹುದ್ದೆಗಳಿದವೆ ಸ್ಕಲಿನತೆ ಮತ್ತೆ ನಿರ್ದಿಷ್ಟ ಕಲಿಕೆಯ ಅಸಮರ್ಥತೆ ಮಾನಸಿಕ ಅಸ್ಪಷ್ಟತೆ ಇರುವವರಿಗೆ 2 ಹುದ್ದೆಗಳು ಇದ್ದಾವೆ ಟೋಟಲ್ 2 5 7 ಹುದ್ದೆಗಳು ಅಂಗವಿಕಲರಿಗೆ ಇದ್ದಾವೆ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ 7 ಹುದ್ದೆಗಳು ಇದ್ದಾವೆ ಇವೆಲ್ಲ ಟೋಟಲ್ ಆಗಿ ಕೂಡಿದಾಗ ನಮಗೆ 155 ಹುದ್ದೆಗಳು ಸಿಗ್ತವೆ। ನೆಕ್ಸ್ಟ್ ನೋಡೋಣ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಇದೆ ಇಲ್ಲಿ ನೋಡಿ ಪರಿಶಿಷ್ಟ ಜಾತಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ವಿಶೇಷ ನೇಮಕಾತಿ ನಿಯಮಗಳನ್ನು 2001 ರ ಅನ್ವಯ ಭರ್ತಿ ಮಾಡಲಾಗುವ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತೆ ಅಂತ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುವುದಿಲ್ಲ ಈ ಹುದ್ದೆಗಳಿಗೆ ನೇಮಕಾತಿಯನ್ನು ಕರ್ನಾಟಕ ನಾಗರಿಕ ಸೇವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ್ದ ಭರ್ತಿಯಾಗದ ಖಾಲಿ ಉಳಿದಿರುವ ಹುದ್ದೆಗಳು ವಿಶೇಷ ನೇಮಕಾತಿ ಆಗಿರುತ್ತೆ ಇದೊಂದು ನಿಯಮಾವಳಿಗಳನ್ನು ನೋಡೋದಾದರೆ 2001 ರ ವಿಶೇಷ ನೇಮಕಾತಿ ನಿಯಮಗಳಂತೆ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಶೇಕಡಾವಾರು ಅಂಕಗಳು ಹಾಗೂ ವಯೋಮಿತಿ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುವುದು ಇದಿಷ್ಟು ಮತ್ತೆ ಅರ್ಹತಾ ಷರತ್ತುಗಳು ನೀವು ಇದನ್ನ ನೋಡ್ತಾ ಹೋಗಿ ಶೈಕ್ಷಣಿಕ ವಿದ್ಯಾರ್ಹತೆಯನ್ನ ನೋಡೋದಾದರೆ ಶೈಕ್ಷಣಿಕ ವಿದ್ಯಾರ್ಹತೆ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವ ಪದವಿ ಪೂರ್ವ ಪರೀಕ್ಷೆ ಸಿಬಿಎಸ್ಇ ಮತ್ತು ಐಎಸ್ಸಿ ಮಂಡಳಿಯ ನಡೆಸುವ ಕ್ಲಾಸ್ 10+2 ಪರೀಕ್ಷೆ ಅಂದ್ರೆ ಸೆಕೆಂಡ್ ಪಿಯುಸಿ ಅಥವಾ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ HSC 3 ವರ್ಷಗಳ ಡಿಪ್ಲೊಮಾ ಇವೆಲ್ಲನೂ ವಿದ್ಯಾರ್ಹತೆ ಇಲ್ಲಿ ನೋಡಬಹುದು ನೀವು ಇದನ್ನ ಒಂದ್ಸಲ ನೀವು ನೋಡ್ತಾ ಹೋಗಿ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಅಲ್ಲಿ PDF ಅನ್ನು ಶೇರ್ ಮಾಡಿರ್ತೀನಿ ಯಾರಿಗೆ ಬೇಕೋ ಅವರು ಡೀಟೇಲ್ ಆಗಿ ಇದನ್ನ ನೋಡ್ಕೋಬಹುದು। ಮತ್ತೆ ನೋಡಿ ಹುದ್ದೆ ಮತ್ತು ವೇತನ ಶ್ರೇಣಿ ಇದು ಗ್ರೂಪ್ ಸಿ ರುಂದ ಆಗಿರುತ್ತೆ ಬ್ಯಾಕ್ಲಾಗ್ದು ಇದು ವೇತನ ನೋಡೋದಾದರೆ 21,400 ಸ್ಟಾರ್ಟಿಂಗ್ ಇರುತ್ತೆ ಇದೆಲ್ಲನೂ ನೋಡ್ಬೋದು ನೀವಿಲ್ಲಿ। ಮತ್ತು ಪಿಂಚಣಿ ಸೌಲಭ್ಯ ಇಲ್ಲಿದೆ 31/3/2006 ನೂತನ ಪಿಂಚಣಿ ಯೋಜನೆಗೆ ಒಳಪಡ್ತಾರೆ। ಮತ್ತು ವಯೋಮಿತಿ ನೋಡಬೇಕು ಆದರೆ 18 ವರ್ಷ ವಯಸ್ಸನ್ನು ಪೂರೈಸಿರಬೇಕು ಮತ್ತು 40 ವರ್ಷ ಮೀರಿರಬಾರ್ದು ವಯೋಮಿತಿ ನೋಡೋದಾದರೆ। ನೆಕ್ಸ್ಟು
ಗ್ರಾಮೀಣ ಅಭ್ಯರ್ಥಿಗಳು ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ಯಾವ ಇದರಲ್ಲಿ ಮಾಡಿಸ್ಬೇಕು ಅಂತ ಯಾವ ನಮೂನೆಯಲ್ಲಿ ಮಾಡಿಸ್ಬೇಕು ಅಂತ ಅವರೇನೆ ಕೊಟ್ಟಿದ್ದಾರೆ ನಮೂನೆ ಯಾವ ರೀತಿ ಇರಬೇಕು ಅಂತ ಮತ್ತು ಗ್ರಾಮೀಣ ಅಭ್ಯರ್ಥಿಗಳ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು ಅವ್ರಿಗೆ ಮಾತ್ರ ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣ ಪತ್ರ ಸಿಗುತ್ತೆ ಮತ್ತು ಗ್ರಾಮೀಣ ಅಭ್ಯರ್ಥಿಗಳು ಅಷ್ಟೇ ಒಂದರಿಂದ ಹತ್ತನೇ ತರಗತಿಯವರೆಗೆ ಗ್ರಾಮೀಣ ಭಾಗದಲ್ಲಿ ಓದಿರ್ತಕ್ಕಂಥವ್ರಿಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಕೊಡ್ತಾರೆ ಅಕಸ್ಮಾತ್ ನೀವು ಒಂದರಿಂದ ಏಳರ ತನಕ ಗ್ರಾಮೀಣದಲ್ಲಿ ಓದಿ ನೆಕ್ಸ್ಟ್ ನೀವು ತಾಲೂಕು ಲೆವೆಲಲ್ಲಿ ಓದಿದ್ದೀರಾ ಅಂದರೆ ನಿಮಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಸಿಗೋದಿಲ್ಲ ನೆಕ್ಸ್ಟು ಅಂಗವಿಕಲ ಅಭ್ಯರ್ಥಿಗಳು ನೋಡಿ ಅವರೇ ಒಂದು ಯಾವ ರೀತಿ ಯಾವ ಸಂಖ್ಯೆಯಲ್ಲಿರಬೇಕು ಯಾವ ನಮೂನೆಯಲ್ಲಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ಕೋಬೋದು ನೀವು ಮತ್ತು ಯೋಜನಾ ನಿರಾಶ್ರಿತವ್ರ ಬಗ್ಗೆ ಇದೆ ಮತ್ತು ಮೀಸಲಾತಿ ವಯೋಮಿತಿ ಕೋರಿದ್ದಲ್ಲಿ ವಯೋಮಿತಿ ರಿಯಾಯಿತಿ ಕೋರಿದ್ದಲ್ಲಿ ಅಂದರೆ ಯಾರು ವಯೋಮಿತಿ ರಿಯಾಯಿತಿನ ಕೋರ್ತೀರಾ ಅವ್ರು ಯಾರ್ಯಾರಿಗೆ ಇದೆ ಅಂತ ಹೇಳಿಬಿಟ್ಟು ವಯೋಮಿತಿ ಸಡಿಲಿಕ್ಕೆ ಅವ್ರು ನೋಡ್ಬೋದು ಮಾಜಿ ಸೈನಿಕ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಯಮಾನುಸಾರ ಮೀಸಲಾತಿಗೆ ಅರ್ಹರು ಎಂಬುದನ್ನು ಹತ್ತಿರದ ಜಿಲ್ಲಾ ಸೈನಿಕ ಬೋರ್ಡ್ನಿಂದ ತಿಳಿದುಕೊಂಡು ಮೀಸಲಾತಿಯನ್ನು ಕೋರುವುದು ಸೂಕ್ತ ಅಂಗವಿಕಲ ಅಭ್ಯರ್ಥಿಗಳು ನಿಗದಿಪಡಿಸಿದ ನಮೂನೆಯಲ್ಲಿ ನಡೆದ ವೈದ್ಯಕೀಯ ಪ್ರಮಾಣ ಪತ್ರ ಯಾರ್ಯಾರು ವಯೋಮಿತಿ ರಿಯಾಯಿತಿಯನ್ನು ಕೋರ್ತೀರಾ ಅವರು ಯಾವುದಕ್ಕೋಸ್ಕರ ರಿಯಾಯಿತಿಯನ್ನು ಕೋರ್ತಾ ಇದ್ದೀರಾ ಅನ್ನೋಂತಹ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ನೀವು ಈ ಫಾರ್ಮೆಟನ್ನು 14ರಲ್ಲಿ ನೋಡ್ಕೋಬೋದು ಮತ್ತು ಪ್ರಮುಖ ಸೂಚನೆಗಳು ಏನೇನಿದ್ದಾವೆ ಅಂತೆಲ್ಲ ಇಲ್ಲಿ ನೀವು ನೋಡ್ತಾ ಹೋಗಿ ಮತ್ತು ನೀವೇನಾದರೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಕೊಟ್ಟಿದ್ದಾರೆ ಅವರು ಇದನ್ನು ನೋಡ್ಬೋದು ನಿಮಗೇನಾದರೂ ಡೌಟ್ಸ್ ಇದ್ದರೆ ಈ ದೂರವಾಣಿಗೆ ನೀವು ಕರೆ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು ಮತ್ತು ಈ ಹಿಂದೆ 24/6/2022 ಹೊರಡಿಸಲಾಗಿತ್ತು ಈ ಒಂದು ಅಧಿಸೂಚನೆಯನ್ನು ಆದರೆ ಅದನ್ನು ಈ ಕಚೇರಿಯ ಅಧಿಸೂಚನೆ ಸಂಖ್ಯೆ ನೋಡಿ 205 ESM ಬ್ಯಾಕ್ಲಾಗ್ 2021 ಇದನ್ನು ಹಿಂಪಡೆದು ಈಗ ಏನು ಮಾಡಿದ್ದಾರೆ ಹೊಸ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ನೋಡಿ ಇಲ್ಲಿ ಯಾರಾದರೂ ಫೇಕ್ ನ್ಯೂಸ್ ಅಂತ ಕೂಡ ಹೇಳ್ತೀರಾ ಕೆಲವರು ಆದರೆ ನೋಡಿ ಇಲ್ಲಿ ಅಧ್ಯಕ್ಷರು ಪರಿಶಿಷ್ಟ ಜಾತಿ ಬ್ಯಾಕ್ಲಾಗ್ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ನೇಮಕಾತಿ ಆಯ್ಕೆ ಸಮಿತಿ ಹಾಗೂ ಮುಖ್ಯ ಇಂಜಿನಿಯರ್ ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ ಆನಂದರಾವ್ ವೃತ್ತ ಬೆಂಗಳೂರು 5600009 ಆಯಿತಾ ಇಷ್ಟು ಇದೆ ಡೀಟೇಲಾಗಿ ವಿವರಣೆಯನ್ನು ಮಾಡಿದ್ದೀನಿ ಅಂದ್ಕೋತೀನಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು ಆಲ್.